ಘೋಷಣೆ ಬಳಿಕವೂ ಕಾಂಗ್ರೆಸ್ನಲ್ಲಿ ಅಸಮಾಧಾನ ಇನ್ನೂ ಕೂಡ ಮುಂದುವರೆದಿದೆ. ಸಿಎಂ ಡಿಸಿಎಂ ವಿರುದ್ಧ ಸಚಿವ ಮುನಿಯಪ್ಪ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕೋಲಾರ ಟಿಕೆಟ್ ಗೊಂದಲಕ್ಕೆ ಸಿಎಂ ಡಿಸಿಎಂ ಕಾರಣವೇ? ಹಾಗಾದ್ರೆ ಸಮನ್ವಯ ಸಮಿತಿ ರಚಿಸಿದ್ರೆ ಟಿಕೆಟ್ ಗೊಂದಲ ಆಗ್ತಾ ಇರಲಿಲ್ಲ. ಅಭ್ಯರ್ಥಿ ಆಯ್ಕೆಯ ಮುನ್ನ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಪಕ್ಷ ಸರ್ಕಾರದ ಹಿತದೃಷ್ಟಿಯಿಂದ ಸಮನ್ವಯ ಸಮಿತಿ ಅಗತ್ಯ ಅಂತ ಸಚಿವ ಮುನಿಯಪ್ಪ ತಮ್ಮ ಬೇಸರವನ್ನ ಹೊರಹಾಕಿದ್ದಾರೆ. ಬದಲಾವಣೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ. ಅವಾಗ ಬಲಗೈನವ್ರಿಗೂ ಇಲ್ಲ ಅವಕಾಶ, ಬಹಳಷ್ಟು ವರ್ಷದಿಂದ ಕೊಟ್ಟಿಲ್ಲ, ಕೊಡಬೇಕಾಗಿತ್ತು. ಇದಕ್ಕೆ ಒಂದು ಕುಂತು ಮಾತಾಡಿ ಸಾಲ್ವ್ ಮಾಡ್ಕೊಂಡಿದ್ರು. ಸಾಂಪ್ರದಾಯಿಕವಾಗಿ ಎರಡೂ ಎರಡು ಕೊಡೋದು, ಒಂದು ಬೇರೆ ಬಾವೆಲ್ಲ ಮಾಡಿ ಕೊಡೋದು ಇದೆ. ಅದು ಇಲ್ಲೇ ಕೊಡಬೇಕಂತ ಏನಿಲ್ಲ. ಇಲ್ಲಿ ಬಲಗೈ ಅವ್ರಿಗೆ ಕೊಟ್ಟರೆ ಇನ್ನೊಂದು ಕಡೆ ಎಡಗೈ ಅವ್ರಿಗೆ ಕೊಡ್ಬೋದಾಗಿತ್ತು. ಇಲ್ಲೇ ಎಡಗೈ ಅವ್ರಿಗೆ ಕೊಡಬೇಕಂತೇನು ಕಾನೂನು ಏನಿಲ್ಲ. ಅದು ಬದಲಾವಣೆ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದು ಯಾರು ಮಾಡಬೇಕು? ಸ್ಟೇಟ್ ಲೀಡರ್ಸ್ ಮಾಡಬೇಕು ಅಥವಾ ಜಿಲ್ಲಾ ಲೀಡರ್ಸ್ ಕುಂತ್ಕೊಂಡು ಇದನ್ನು ಮಾಡಬೇಕಾಯಿತು. ಇದಕ್ಕೆ ಒಂದು ಸಮನ್ವಯ ಸಮಿತಿ ಮಾಡಿ ಅಂತ ಹೈಕಮಾಂಡ್ ನಾನು ಹೇಳಿ, ಒಂದು ಕೋರ್ ಕಮಿಟಿ ಇದ್ದರೆ ಆ ರೀತಿ ಬಂದಂಥ ಕಾಲದಲ್ಲಿ ಇಲ್ಲಿ ಬದಲಾವಣೆ ಮಾಡಿ ಇಲ್ಲಿ ಬಲಗೈಯವ್ರಿಗೆ ಬಹಳಷ್ಟು ಸಾರಿ ಎಡಗೈನವ್ರು ಕೊಟ್ಟಿದ್ರು, ಇಲ್ಲಿ ಬಲಗೈಯವ್ರಿಗೆ ಕೊಡಿ, ಎಲ್ಲಿ ಬಲಗೈಯವ್ರಿಗೆ ಜಾಸ್ತಿ ಕೊಟ್ಟಿದ್ರು ಅಲ್ಲಿ ಎಡಗೈಯವ್ರಿಗೆ ಕೊಡಿ. ಒಂದು ಕಾಂಪ್ರಮೈಸ್ ಫಾರ್ಮುಲಾ ಮಾಡಿಕೊಂಡು ಅವರು ಇವ್ರನ್ನ ಮಿಕ್ಸಪ್ ಮಾಡಿಕೊಂಡು ಹೋಗ್ಬೇಕು. ಇದರ ವಾದ ವಿವಾದಗಳು ಬಹಳ ದೂರಕ್ಕೆ ಹೋಗಿವೆ. ಆದ್ದರಿಂದ ಇವೆಲ್ಲನೂ ಈಗ ಮಾತಾಡೋಕ್ಕೆ ಸಮಯ ಇಲ್ಲ. ಸಮಯ ಈಗ ಚುನಾವಣೆ. ನಿಮ್ಮ ಪರವಾಗಿತ್ತು ಹೈಕಮಾಂಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.